ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪಜಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕರ್ನಾಟಕದ ಜನತೆಗೆ ಊಟದ ಬಡವರಿಗೆ ಊಟದ ವ್ಯವಸ್ಥೆ ಮಾಡಿ ರೇಷನ್ನು ಹಾಸ್ಪಿಟ್ಲು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗಂಗಾವತಿ ನಗರದಲ್ಲಿ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಬಡವರಿಗೆ ಎಲ್ಲ ನಗರವಾಸಿಗಳಿಗೆ ಸ್ಲಮ್ ಏರಿಯಾ ಎಲ್ಲಿದ್ದಾರೆ, ಬಡವರು ಎಲ್ಲಿದ್ದಾರೆ, ಕಾರ್ಮಿಕರು ಎಲ್ಲಿದ್ದಾರೆ, ಎಲ್ಲರನ್ನು ಹುಡುಕಿ ಅವರು ಊಟದ ವ್ಯವಸ್ಥೆ, ಹಾಸ್ಪಿಟ್ಲ್ ವ್ಯವಸ್ಥೆ, ಒಂದು ಕಿಟ್ಟಿನ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ 34ನೇ ವಾರಣೆಯಲ್ಲಿ ಭೋವಿ ಕಾಲೋನಿಯಲ್ಲಿ ನಾವು ಇವತ್ತಿನ ದಿನ ನಮ್ಮ ಶಾಸಕರ ಅಧ್ಯಕ್ಷತೆ ವಹಿಸಿ ನಾವು ಬಂದು ದಿನೇಶ್ ನಾವು ಬಂದು ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಇವತ್ತು ಕೊಟ್ಟಿದ್ದೀವಿ. ನಾಳೆ ದಿನ ಇನ್ನೊಂದು ಕಾರ್ಮಿಕರ ಇದರಲ್ಲಿ ದಿನ ನಾವು ಕೊಟ್ಕೊಂತ ಹೋಗ್ತಾ ಇದ್ದೀವಿ. ಇದೇ ರೀತಿ ಈ ಕೊರೋನಾ ಅನ್ನೋ ರೋಗ ಓಡಿಸೋವರೆಗೂ ಇದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ನದಾನ ಸಂತರ್ಪಣೆ ನಡೀತಾನೆ ಇರುತ್ತೆ. ಮತ್ತು ಆಸ್ಪತ್ರೆ ಖರ್ಚುಗಳು ಎಲ್ಲ ಬಡವರಿಗೆ ಮಾಡ್ತಾ ಇದ್ದಾರೆ. ಅದರಿಂದ ದೇವರು ಎಲ್ಲರಿಗೂ ಈ ರೋಗ ತೊಲಗಿಸಿ ಆಯಸ್ಸು ಆರೋಗ್ಯ ಕೊಡಲಿ ಅನ್ನೋದು ನಮ್ಮೆಲ್ಲರ ಆಸೆ. ನಮ್ಮ ಪಕ್ಷದ ವತಿಯಿಂದ ಕೊಟ್ಟಿದ್ದಾರೆ ಮಾಸ್ಕ್ಗಳು ಸಮೇತ. ಡಿಸ್ಟೆನ್ಸಿಂದ ದೂರ ಇರ್ರಿ, ನಾವು ಇಷ್ಟು ಫೀಟ್ ದೂರ ಇರ್ರಿ ಅಂತ ಅವ್ರಿಗೆ ತಿಳುವಳಿಕೆಯನ್ನು ಮೂಡಿಸಿದ್ದೀವಿ ಜನಗಳಿಗೆ. ಆದರೂ ಮಾಡ್ತಿದ್ದಾರೆ, ನಮ್ಮ ಹೇಳಿದಷ್ಟು ಮಾಡ್ತಿದ್ದಾರೆ. ಸಾಧ್ಯವಾದಷ್ಟು ನಾವು ಟ್ರೈ ಮಾಡಿ ಹೇಳ್ತಿದ್ದೀವಿ. ಜಗತ್ತಿನಾದ್ಯಂತ ಕೊರೋನಾ ಮಾರಕ ರೋಗದಿಂದ ಇಡೀ ಜಗತ್ತಿನಾದ್ಯಂತ ಜನಗಳು ಸಾಯೋದು ನೋಡಿದ್ರೆ ನಾವು ಇವತ್ತು ಯಾವ ಸ್ಥಿತಿಯಾಗಿ ಇದೀವಿ ಅಂತ ಗೊತ್ತಾಗುತ್ತಾ. ಈ ಒಂದು ಈ 34ನೇ ವಾರ್ಡಿನಲ್ಲಿ ವಡ್ರ ಸಮಾಜ ಇದು ಒಂದು ಕಲ್ಲು ಹೊಡೆಯುವ ಸಮಾಜ ಇದು, ಇದು ಕೆಲಸ ಇಲ್ಲ ಇವರಿಗೆ. ಹಾಗಾಗಿ ಶಾಸಕರ ಒಂದು ನೇತೃತ್ವದಲ್ಲಿ ಬಡ ಕಾರ್ಮಿಕರಿಗೆ ಒಂದು ಊಟದ ವ್ಯವಸ್ಥೆ ಮಾಡಿ ಊಟದ ವ್ಯವಸ್ಥೆ, ಹಿಂಗಾಗಿ ಈ ಏರಿಯಾದಲ್ಲಿ ಸ್ಲಮ್ ಬಂಡಿ ಜನಾಧಾರ ಅನ್ನೋ ಉದ್ದೇಶಕ್ಕೆ ಈ ಏರಿಯಾದಲ್ಲಿ ಮತ್ತೊಂದು ಹೆಚ್ಚಿನ ಊಟದ ಕಾರ್ಯಕ್ರಮ ವಿಕಸನ